ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಂಜನಾಪುರ ವಾರ್ಡ್ನಲ್ಲಿ ಟ್ರೇಡ್ ಇಂಡಿಯಾ ಮತ್ತು ಕೆಬಿಎಲ್ ಗ್ರೂಪ್ಸ್ ವತಿಯಿಂದ ರನ್ ಫಾರ್ ಕನ್ನಡ ಎನ್ನುವ ಮ್ಯಾರಥಾನ್ ಅನ್ನು ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮಕ್ಕೆ ಕೆಪಿಎಲ್ ಗ್ರೂಪ್ಸ್ ಚೇರ್ಮನ್ ಆದ ಶ್ರೀಧರ್ ಲಕ್ಷ್ಮಣ್, ಆರ್ಕೆ ಗ್ರೂಪ್ಸ್ ಮಾಲೀಕರಾದ ಆರ್ಕೆ ರಮೇಶ್ ಮತ್ತು ಸಮಾಜ ಸೇವಕರಾದ ಸುಜಯ್ ಕುಮಾರ್, ಟ್ರೇಡ್ ಇಂಡಿಯಾ ಮಾಲೀಕರಾದ ಮಧುಚಂದ್ರ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಕೆಬಿಎಲ್ ಗ್ರೂಪ್ ಚೇರ್ಮನ್ ಆದ ಶ್ರೀಧರ್ ಲಕ್ಷ್ಮಣ್ ಮತ್ತು ಕುಮಾರ್ ಲಕ್ಷ್ಮಣ್ ಅವರಿಂದ ವಿಕಲಚೇತನ ಮಕ್ಕಳಿಗೆ ಧನ ಸಹಾಯವನ್ನು ಮಾಡಲಾಯಿತು. ಈ ಸಮಾರಂಭದಲ್ಲಿ ಬಿಟಿ ಗ್ರೂಪ್ಸ್ ಮಾಲೀಕರಾದ ಬಿಟಿ ನಾಗರಾಜ್ ಮತ್ತು ಇಂಟರ್ನ್ಯಾಷನಲ್ ಅಕಾಡೆಮಿ ಚೇರ್ಮನ್ ಆದ ಶ್ರೀ ಹರ್ಷ ಪ್ರಕಾಶ್, ಗುಡ್ ಆರ್ಗನೈಸೇಷನ್ ಫಾರ್ ಡೆವಲಪ್ಮೆಂಟ್ ಸಂಸ್ಥಾಪಕರಾದ ಫ್ರಾಂಕ್ಲಿನ್ ಮತ್ತು ಶ್ರೀ ಅನ್ನಪೂರ್ಣೇಶ್ವರಿ ಕನ್ಸ್ಟ್ರಕ್ಷನ್ ಮಾಲೀಕರಾದ ರವಿ ರಂಗರಾಜ್ ಹಾಗೂ ಅಂತಾರಾಷ್ಟ್ರೀಯ ಹಾಕಿ ಆಟಗಾರರಾದ ಪಿಎಲ್ ತಿಮ್ಮಣ್ಣ, ಅಂತಾರಾಷ್ಟ್ರೀಯ ಸ್ವಿಮ್ಮಿಂಗ್ ಕೋಚರ್ ಆದ ಸಂತೋಷ್ ಮತ್ತು ಅರ್ನ್ ಫಿಟ್ನೆಸ್ ಮಾಲೀಕರಾದ ರವಿ ಹಾಗೂ ವೆಲ್ನೆಸ್ ಕ್ಲಬ್ ಮಾಲೀಕರಾದ ರವಿ ನಾರಾಯಣ, ಆರ್ಜಿಆರ್ ಗ್ರೂಪ್ಸ್ ಮಾಲೀಕರಾದ ರಾಜಗೋಪಾಲ್ ರೆಡ್ಡಿ ಮತ್ತು ಇನ್ನೂ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ರನ್ ಫಾರ್ ಕನ್ನಡ ಮ್ಯಾರಥಾನ್ನಲ್ಲಿ ಕಾಲೇಜು ವಿದ್ಯಾರ್ಥಿಗಳು ಭಾಗವಹಿಸಿ ಯಶಸ್ವಿಗೊಳಿಸಿದರು. ಅಂಜನಾಪುರ ವಾರ್ಡಲ್ಲಿ ಗೊಟ್ಟಿಗೆರೆ ಬ್ಲಾಕ್ ಅಧ್ಯಕ್ಷರಾದ ನಮ್ಮ ಶ್ರೀಧರ್ ಅವರು ಮತ್ತು ಅವರೆಲ್ಲ ಸ್ನೇಹಿತರ ಸಮ್ಮುಖದಲ್ಲಿ ಇವತ್ತು ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಮ್ಯಾರಥಾನ್ ಓಟವನ್ನು ಇವತ್ತು ಏರ್ಪಡಿಸಿದರು. ಸುಮಾರು 500ಕ್ಕೂ ಹೆಚ್ಚಿನ ಒಂದು ಸ್ಪರ್ಧಿಗಳು ಈ ಮ್ಯಾರಥಾನ್ ಓಟದಲ್ಲಿ ಭಾಗವಹಿಸಿ ತುಂಬ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಏನು ಕನ್ನಡಕ್ಕಾಗಿ ಓಟ ಕಾರ್ಯಕ್ರಮನ ಮ್ಯಾರಥಾನ್ನ ಹಮ್ಮಿಕೊಂಡಿದ್ದೀರಿ. ಇದು ಅಂಗವಿಕಲರ ಒಂದು ಇದಕ್ಕೋಸ್ಕರ ಸಹಾಯ ಹಸ್ತಕ್ಕೋಸ್ಕರ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಆರ್ ಕೆ ರಮೇಶಣ್ಣ ಅವರಿರ್ಬೋದು, ಕ್ರೀಡಾಪಟು ಹಾಕಿ ಇಂಟರ್ನ್ಯಾಷನಲ್ ತಿಮ್ಮಯ್ಯ ಅವರಿರ್ಬೋದು, ಸುಜಯಣ್ಣ ಅವರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಆಗಮಿಸಿದ್ದಾರೆ. ಅವ್ರಿಗೆ ನಾನು ಕೃತಜ್ಞತೆ ತಲುಪಿಸ್ತೀನಿ. ಮತ್ತು ಇವತ್ತು ಏನು ಕ್ರೀಡಾಪಟುಗಳು ಇವತ್ತು ಓಡಿದ್ದಾರೆ ಇವತ್ತು ಮ್ಯಾರಥಾನಲ್ಲಿ, ಅವರೆಲ್ಲರಿಗೂ ಕಂಗ್ರ್ಯಾಚುಲೇಷನ್ ಹೇಳ್ತೀನಿ. ಇನ್ನು ಹಲವಾರು ಕಾರ್ಯಕ್ರಮವನ್ನು ನಾವು ಈ ಕನ್ನಡ ರಾಜ್ಯದ ಎಲ್ಲ ಕನ್ನಡ ಇದಕ್ಕೋಸ್ಕರ ನಾವು ಹಲವಾರು ಕಾರ್ಯಕ್ರಮ ನಂಬಿಕೊಂಡು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ತಾಯಿದ್ದೀವಿ. ಟ್ರೇಡ್ ಇಂಡಿಯಾ ವತಿಯಿಂದ ಇವತ್ತು ಬೆಳಗ್ಗೆ 6 ಗಂಟೆಯಿಂದ 9:00 ರನ್ನು ಕನ್ನಡ ರನ್ನಿಂಗ್ ಅಂತೇಳಿ ಒಂದು ಆಯೋಜನ ಮಾಡಿದ ಬ್ಲಾಕ್ ಅಧ್ಯಕ್ಷರು ಹಾಗೂ ಟ್ರೇಡ್ ಇಂಡಿಯಾ ಅವರು ಆಯೋಜನೆ ಮಾಡಿದಂಥ ಕಾರ್ಯಕ್ರಮಕ್ಕೆ
ಯುವಕರು ಬಂದು ಭಾಗವಹಿಸಿ ಅನೇಕ ಕಂಪನಿಗಳವರು ಕೂಡ ಪ್ರೋತ್ಸಾಹವನ್ನು ಕೊಟ್ಟು ಇದು ಒಂದು ಉತ್ತಮವಾದ ಆರೋಗ್ಯದ ಬಗ್ಗೆ ಮತ್ತು ಜನರ ಜಾಗೃತಿಯ ಬಗ್ಗೆ ಒಂದು ಕನ್ನಡದ ಓಟ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ನಮ್ಮ ಗೊಟ್ಕರಿ ಬ್ಲಾಕ್ ಅಧ್ಯಕ್ಷರಾದ ಶ್ರೀಧರ್ ಅವರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇವತ್ತು ಈ ಭಾಗದಲ್ಲಿ ಏನು ನಮ್ಮ ಟ್ರೇಡ್ ಇಂಡಿಯಾ ಅವರು ಕನ್ನಡಕ್ಕಾಗಿ ಓಟ ಅನ್ನೋ ಒಂದು ಕಾರ್ಯಕ್ರಮನ ಇವತ್ತು ಹಮ್ಮಿಕೊಂಡಿದ್ರು. ಬೆಳಗ್ಗೆ 6 ಗಂಟೆಯಿಂದನೇ ಶುರು ಮಾಡಿದ್ದಾರೆ. ಭಾಳಷ್ಟು ಜನ ಸ್ಪರ್ಧಿಗಳು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋ ನಮಗೆಲ್ಲ ಸಂತೋಷ ಉಂಟು ಮಾಡಿದೆ. ಜೊತೆಗೆ ಇದು ಸ್ಪರ್ಧೆ ಅನ್ನೋದಕ್ಕಿಂತ, ಯಾಕಂದರೆ ಯಾರು ಸ್ಪರ್ಧೆ ಥರ ಅದನ್ನು ಭಾವಿಸಲೇ ಇಲ್ಲ, ಎಲ್ಲ ಫ್ರೆಂಡ್ಶಿಪ್ಪಲ್ಲಿ ಓಡಿದ್ದಾರೆ. ತಮ್ಮ ಏನೇನು ಕೆಪಾಸಿಟಿ ಇದೆಲ್ಲ ತೋರಿಸ್ಬೇಕು ಅಂತೇಳಿ ಫ್ರೆಂಡ್ಶಿಪ್ಪಲ್ಲಿ ಓಡಿ ಒಬ್ಬರ ಮೇಲೆ ಒಬ್ಬರು ಏನು ಆ ಥರ ಇದು ಮಾಡಲಿಲ್ಲ. ಭಾಳ ಚೆನ್ನಾಗಿ ಒಂಥರ ಸ್ಪೋರ್ಟ್ಸ್ಮೆನ್ ಸ್ಪಿರಿಟಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಭಾಗವಹಿಸಿ ಭಾಳ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ಎಲ್ಲ ಆಯೋಜಕರುಗಳು ಕೂಡ ನಮ್ಮೆಲ್ಲರ ಪರವಾಗಿ ಅವ್ರಿಗೆ ಒಂದು ಅಭಿನಂದನೆಗಳು ಹಾಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ರನ್ ಫಾರ್ ಕನ್ನಡ, ಕನ್ನಡಕ್ಕಾಗಿ ಓಟ, ಕನ್ನಡಕ್ಕಾಗಿ ಓಟ ಅಂತ ಏನಿದೆ ಅದು ಅಂಡರ್ ಪ್ರಿವಿಲೇಜ್ ಇರ್ಬೋದು, ಇಲ್ಲ ಅಂಗವಿಕಲರಿಗೆ ಪ್ರೋತ್ಸಾಹ ಮಾಡೋದಕ್ಕೆ ಅನ್ನೋ ಉದ್ದೇಶ ತುಂಬ ಒಳ್ಳೆಯ ಉದ್ದೇಶ. ನನಗೆ ಈ ಒಂದು ಸಂದರ್ಭದಲ್ಲಿ ಅತಿಥಿಯಾಗಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಕೆಬಿಎಲ್ ಗ್ರೂಪ್ ಅವರಿಗೆ ಆಗಲಿ, ಶ್ರೀಧರ್ ಸರ್ಗೆ ಇರಲಿ, ಇಲ್ಲ ಸಂತೋಷ್ ಸರ್ ಇರಲಿ, ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಸಿಲಿಕಾನ್ ಸಿಟಿ ಕಾಲೇಜಿಂದ ಸೆಕ್ರೆಟರಿ ಆದ ಶ್ರೀಮಾನ್ ಲಕ್ಷ್ಮಣ್ ಸರ್ ಅವರು 7K ಮ್ಯಾರಥಾನ್ ಮಾಡಿದರು. ನಾವೆಲ್ಲರೂ ಸಿಲಿಕಾನ್ ಸಿಟಿ ಸ್ಟೂಡೆಂಟ್ಸ್, ನಾವೆಲ್ಲರೂ ಓಡಿದ್ದೀರಿ. ಇವತ್ತು ಕನ್ನಡ ರಾಜ್ಯೋತ್ಸವ ದಿನಾಚರಣೆ, ಎಲ್ಲರೂ ಕನ್ನಡವನ್ನು ಬೆಳೆಸೋಣ, ಕನ್ನಡವನ್ನು ನಂಬೋಣ, ಕನ್ನಡವನ್ನು ಪ್ರೀತಿಸೋಣ. ಹಾಗೆ ನಮ್ಮ ಎಲ್ಲರೂ ಹೆಸರು ಮಾಡಿರೋ ನಮ್ಮ ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್, ಡಾಕ್ಟರ್ ಕುವೆಂಪು ಅವರು, ಆಮೇಲೆ ಬಸವಣ್ಣನ್ ಅವರು, ಹಾಗೂ ನಮ್ಮ ಅಂಬರೀಷ್, ಹಾಗೂ ನಮ್ಮ ಶಂಕರ್ನಾಗ್ ಅವರು, ಹಾಗೂ ಇತ್ತೀಚೆಗೆ ನಿಧನವಾದ ನಮ್ಮ ಹೆಮ್ಮೆಯ ಪುತ್ರ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಜೈ ಅಂತ ಹೇಳ್ತಾ ಕನ್ನಡವನ್ನು ಬೆಳೆಸೋಣ, ಕನ್ನಡವನ್ನು ಉಳಿಸೋಣ. ಕರ್ನಾಟಕ ಮಾತೆಗೆ!